ಎಲ್ರಿಗೂ ಸ್ವಾಗತ. ಸರಸ್ವತಿ ಟೆಕ್ ಹಬ್ಬಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್. ಫ್ರೆಂಡ್ಸ್, ನಮ್ಮ ಇವತ್ತಿನ ಟಾಪಿಕ್ ಇರೋದು ಬೆಸ್ಟ್ ಬಿ ಬ್ಯಾಚುಲರ್ ಆಫ್ ಇಂಜಿನಿಯರ್ಸ್ ಗೆ ಒಂದು ಅಪ್ರೆಂಟಿಸ್ ಬಂದಿದೆ ಫ್ರೆಂಡ್ಸ್. ಸೊ ಒಂದು ಒಳ್ಳೆ ಕಂಪನಿ ಬೆಸ್ಕಾಮ್ ಗೌರ್ಮೆಂಟ್ ಕಂಪನಿ, ಸೊ ಅದರಲ್ಲಿ ಅಪ್ರೆಂಟಿಸ್ ವೇಕೆನ್ಸೀಸ್ ಬಂದಿದೆ. ಸೊ ನೀವು ಇದರಲ್ಲಿ ಒಂದ್ಸರ್ತಿ ಅಪ್ರೆಂಟಿಸ್ ಮಾಡಿ ಎಲ್ಲಾದ್ರೂ ಒಂದು ಒಳ್ಳೆ ಕಂಪನಿಗೆ ಹೋದ್ರೆ ಡೆಫಿನೆಟ್ಲಿ ಆಗಿ ಅವರು ಹೈಯರ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಯಾವ ತರ ಈ ವೇಕೆನ್ಸಿ ಡೀಟೇಲ್ಸ್ ನ ನಾವು ಇಲ್ಲಿ ನೋಡೋಣ. ನೋಡಿ, ಬೆಸ್ಕಾಮ್ ಅಂತ, ಬೆಸ್ಕಾಮ್ ರಿಕ್ರೂಟ್ಮೆಂಟ್ಸ್ ಅಂತ 2021 400 ಅಪ್ರೆಂಟಿಸ್ ವೇಕೆನ್ಸಿ ಇದೆ ಇವ್ರ ಹತ್ರ. 400 ಅಪ್ರೆಂಟಿಸ್ ವೇಕೆನ್ಸಿ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋಣ. ನೋಡಿ, ಫಸ್ಟ್ ಆಫ್ ಆಲ್ ಬೆಸ್ಕಾಮ್ ಅಂದ್ರೆ ಏನು? ನೋಡಿ, ಬೆಸ್ಕಾಮ್ ಅಂದ್ರೆ ಬೆಂಗಳೂರ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್. ಅಂದ್ರೆ ಈ ವೇಕೆನ್ಸಿ ಇರೋದು ಬೆಂಗಳೂರಲ್ಲಿ. ಸೊ ಬೆಂಗಳೂರ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಅಲ್ಲಿ ನಿಮ್ಗೆ ಅಪ್ರೆಂಟಿಸ್ ವೇಕೆನ್ಸಿ ಇದೆ. ನೋಡಿ, ಇಲ್ಲಿ ನೋಡ್ಬಹುದು ನೀವು, ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಅವರು. ನೋಡಿ, ವಿದ್ಯುತ್ ಸರಬರಾಜು ನಿಗಮ ಬೆಸ್ಕಾಮ್ ನಲ್ಲಿ 400 ಅಪ್ರೆಂಟಿಸ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ಇದನ್ನ ಅಪ್ಲೈ ಮಾಡಬಹುದು. ಸೊ ಇದು, ಸೊ ಆಲ್ರೆಡಿ ನಾನು ಹೇಳಿದ್ದೀನಿ, ವಿದ್ಯಾರ್ಹತೆ ಏನಿರ್ಬೇಕು, ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರ್ಬೇಕು. ನೋಡಿ, ಬಿಇ ಬಿಟೆಕ್ ಮತ್ತೆ ಡಿಪ್ಲೊಮಾ ಅವ್ರಿಗೆ ಈ ವೇಕೆನ್ಸಿ ಅನ್ನ ಇವರು ಬಿಟ್ಟಿದ್ದಾರೆ. ಹುದ್ದೆಗಳ ವಿವರಗಳನ್ನು ಅಗರ್ ನಾವು ನೋಡ್ಬೇಕಾದ್ರೆ ನೋಡಿ, ಪದವಿಗಳಿಗೆ 325 ಹುದ್ದೆಗಳಿದಾವೆ, ಮತ್ತೆ ಡಿಪ್ಲೊಮಾದವ್ರಿಗೆ 75 ಹುದ್ದೆಗಳಿದಾವೆ. ಸೊ ಟೋಟಲ್ ಎಷ್ಟು 400 ವೇಕೆನ್ಸೀಸ್ ಬಿಟ್ಟಿದ್ದಾರೆ ಅಪ್ರೆಂಟಿಸ್ಗೆ. ಮತ್ತೆ ಇದರಲ್ಲಿ ನೋಡಿ, ವೇತನ ಯಾವ ತರ ಅಂದ್ರೆ ಸ್ಯಾಲ್ರಿ ಯಾವ ತರ ಇರುತ್ತೆ ಅಂತ ನಾವು ನೋಡ್ಬಹುದು. ಅಪ್ರೆಂಟಿಸ್ ಹುದ್ದೆಗಳಿಗೆ ನೋಡಿ, ಈಗ ಬಿ ಅಥವಾ ಬಿಟೆಕ್ ಇದ್ರೆ ಅಪ್ರೆಂಟಿಸ್ಗಳಿಗೆ 7000 ರುಪೀಸ್ ಕೊಡ್ತಾರೆ. ಮತ್ತೆ ಆಸ್ ಅ ಟೆಕ್ನಿಷಿಯನ್ ಅಂದ್ರೆ ಡಿಪ್ಲೊಮಾದವ್ರಿಗೆ ತಗೊಳ್ತಾರೆ, ಅವ್ರಿಗೆ 5000 ರುಪೀಸ್ ಅವನ್ನ ಕೊಡ್ತಾರೆ ಮಂತ್ಲಿ. ಸೊ ಇಲ್ಲಿ ನಾವು ಕಲಿಯೋದು ತುಂಬಾನೇ ಇರುತ್ತೆ, ಕಲ್ಕೊಂಡು ನಾವು ಆರಾಮಾಗಿ ಬೇರೆ ಕಡೆ ಜಂಪ್ ಆಗ್ಬಹುದು ಈಸಿಯಾಗಿ. ಸೊ ನೋಡಿ, ಆಯ್ಕೆ ಪ್ರಕ್ರಿಯೆ ಯಾವ ತರ ಇರುತ್ತೆ ನೋಡಿ, ಆನ್ ದ ಬೇಸಿಸ್ ಆಫ್ ಮೆರಿಟ್ ಇನ್ ಯುವರ್ ಪ್ರೀವಿಯಸ್ ಎಕ್ಸಾಮಿನೇಷನ್ ರಿಸಲ್ಟ್ ಏನಿರುತ್ತೆ ಅದರ ಮುಖಾಂತರ ಇವರು ಡೈರೆಕ್ಟ್ ಸಂದರ್ಶನ ಮಾಡ್ತಾರೆ. ನೋಡಿ, ಅರ್ಜಿ ಸಲ್ಲಿಸುವುದು ಹೇಗೆ? ಅರ್ಜಿ ಸಲ್ಲಿಸಬೇಕಾದ್ರೆ ಇದಕ್ಕೆ ವೆಬ್ಸೈಟ್ಗೆ ಹೋಗ್ಬೇಕಾಗುತ್ತೆ, ಬೆಸ್ಕಾಮ್ ವೆಬ್ಸೈಟ್ಗೆ ಹೋಗ್ಬೇಕು, ಅಲ್ಲಿ ಹೋಗಿ ಇದಕ್ಕೆ ಅಪ್ಲೈ ಮಾಡ್ಬೇಕು. ನೋಡಿ, bescom.karnataka.government.in ಅಂತ ವೆಬ್ಸೈಟ್ಗೆ ಹೋದ್ರೆ ನಿಮ್ಗೆ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಲಾಸ್ಟ್ ಡೇಟ್ ಇಲ್ಲಿ ನೋಡ್ಬಹುದು ನೀವು, ಸ್ಟಾರ್ಟ್ ಆಗಿರೋದು 15 ಜುಲೈಗೆ, August 5th ಇದು ಕಂಪ್ಲೀಟ್ ಆಗುತ್ತೆ. ವಿತಿನ್ August 15th ಇದನ್ನ ಅಪ್ಲೈ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬಹುದು ನೀವು, ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಅಂತ ಅಪ್ರೆಂಟಿಸ್ ಟ್ರೈನಿಂಗ್ ನೋಟಿಫಿಕೇಶನ್ ಅಂತ ಕೊಟ್ಟಿದ್ದಾರೆ. ಸೊ ಯಾರಿಗೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು ಗ್ರಾಜ್ಯುಯೇಟ್ ಅಂಡ್ ಡಿಪ್ಲೊಮಾ ಹೋಲ್ಡರ್ಸ್ ಅಂತ ಆಲ್ರೆಡಿ ನೋಡಿದೀವಿ. ಎಷ್ಟು ವರ್ಷ ಇರಬಹುದು ನೋಡಿ, 1 year ಅಪ್ರೆಂಟಿಶಿಪ್ ಟ್ರೈನಿಂಗ್ ಅಂಡರ್ ಅಪ್ರೆಂಟಿಶಿಪ್ ಆಕ್ಟ್ 1961. ಓಕೆ, ಸೊ 2021 ಇಂದ 22 ವರೆಗೆ ಇದು ಇರುತ್ತೆ. ಯಾವ್ಯಾವ ಬ್ರಾಂಚ್ ಗೆ ವೇಕೆನ್ಸಿ ಇದೆ ಅಂತ ಇಲ್ಲಿ ನೀವು ನೋಡಬಹುದು. ನೋಡಿ, ಫಸ್ಟ್ ಒನ್ ನೋಡಬಹುದು, ಎಲೆಕ್ಟ್ರಿಕಲ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅವ್ರಿಗೆ ವೇಕೆನ್ಸಿ ಇದೆ. ಸೆಕೆಂಡ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್. ಥರ್ಡ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಸಿವಿಲ್ ಇಂಜಿನಿಯರಿಂಗ್, ಇನ್ಸ್ಟ್ರೂಮೆಂಟೇಶನ್ ಟೆಕ್ನಾಲಜಿ ಇಂಜಿನಿಯರಿಂಗ್. ಸೊ ಮೆಕ್ಯಾನಿಕಲ್ ಬಿಟ್ಟು ಬೇರೆ ಎಲ್ಲಾ ಗ್ರಾಜ್ಯುಯೇಟ್ಸ್ಗೆ ಅಂದ್ರೆ ಇಂಜಿನಿಯರ್ಸ್ಗೆ ಇಲ್ಲಿ ವೇಕೆನ್ಸಿ ಅವೈಲೇಬಲ್ ಇದೆ. ಮತ್ತೆ ಇಲ್ಲಿ ನೋಡಬಹುದು ಎಷ್ಟೆಷ್ಟು ವೇಕೆನ್ಸಿ ಇದೆ, ಯಾವ್ಯಾವ ಬ್ರಾಂಚ್ಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನಾನು ಸಿವಿಲ್ ನೋಡ್ಬೇಕಾದ್ರೆ ಸಿವಿಲ್ಗೆ 5 ಇದೆ, ಮಂತ್ಲಿ ಸ್ಟೈಪೆಂಡ್ ಕೊಡ್ತಾರೆ 7000, ಡ್ಯೂರೇಷನ್ 1 year ಇರುತ್ತೆ. ಡಿಪ್ಲೊಮಾ ನೋಡ್ಬೇಕಾದ್ರೆ, ಡಿಪ್ಲೊಮಾ ಅಪ್ರೆಂಟೈಸ್ಗೆ ನೋಡ್ಬೇಕಾದ್ರೆ ನೋಡಿ, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಗೆ 55 ವೇಕೆನ್ಸಿ ಇದೆ, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಗೆ 10 ಇದೆ, ಕಂಪ್ಯೂಟರ್ ಸೈನ್ಸ್ ಗೆ 10 ಇದೆ. ಸೊ 5000 ಸ್ಟೈಪೆಂಡ್ ಇರುತ್ತೆ, ಇದರಲ್ಲಿ 1 year, ಸೇಮ್ 1 year ಇದರಲ್ಲಿ ನಿಮ್ಗೆ ಇದು ಇರುತ್ತೆ. ಓಕೆನಾ, ಸೊ ಕ್ವಾಲಿಫಿಕೇಶನ್ ನಾವು ಆಲ್ರೆಡಿ ನೋಡಿದೀವಿ ಏನೇನು ಇರ್ಬೇಕು. ಓಕೆ, ಸೊ ಬಿ ಇರ್ಬೇಕು 4 ವರ್ಷದ್ದು, ಡಿಪ್ಲೊಮಾ ಇರ್ಬೇಕು 3 years, ಎಷ್ಟು ಇದೆ. ಓಕೆ, ಸೊ ಅದು ಕ್ವಾಲಿಫಿಕೇಶನ್ ಇಲ್ಲಿ ರಿಕ್ವೈರ್ಡ್ ಇದೆ. ಇನ್ನೊಂದಿಲ್ಲಿ ಎಲಿಜಿಬಿಲಿಟಿ ಕ್ರಿಟೇರಿಯಾದಲ್ಲಿ ನೋಡ್ಬೇಕಾಗಿದ್ದು, ಕ್ಯಾಂಡಿಡೇಟ್ ಶುಡ್ ಬಿ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್, ಆಪ್ಟೇನ್ಡ್ ಅ ಡಿಗ್ರಿ ಆ ಡಿಪ್ಲೊಮಾ ಇಂಜಿನಿಯರಿಂಗ್ 2018, 19,
2020 ಸ್ಟೂಡೆಂಟ್ಸ್ ಇರಬೇಕು. ಸ್ಟೂಡೆಂಟ್ಸ್ ಪಾಸ್ಡ್ ಆಫ್ಟರ್ ಜುಲೈ 2018 ಆರ್ ಓನ್ಲಿ ಎಲಿಜಿಬಲ್ ಇನ್ ದಿಸ್ ವೇಕೆನ್ಸಿ ಅಂತ ಹೇಳಿದ್ದಾರೆ. ಸೊ ಮೇನ್ಲಿ 2018 ಜುಲೈ ಇಂದ ಆ ಕಡೆ 2019-20 ಸೊ ಅವರೆಲ್ಲ ಇದಕ್ಕೆ ಎಲಿಜಿಬಿಲಿಟಿ ಇದೆ. ಓಕೆ, ಸೊ ಏಜ್ ಲಿಮಿಟ್ ನೀವು ನೋಡ್ಬೇಕಾಗಿರೋದು. ಏಜ್ ಲಿಮಿಟ್ ನಿಮ್ಗೆ ನೋಡಿ, ಆಸ್ ಪರ್ ರೂಲ್ಸ್ ಏಜ್ ಲಿಮಿಟ್ ನಿಮ್ಗೆ 18 ಇಯರ್ಸ್. ನೋಡಿ, ಏಜ್ ಲಿಮಿಟ್ ಶುಡ್ ನಾಟ್ ಬಿ ಲೆಸ್ ದೆನ್ 18 ಇಯರ್ಸ್ ಆಸ್ ಪರ್ ಅಪ್ರೆಂಟಿಸ್ಶಿಪ್ ರೂಲ್. ಓಕೆ, ರೂಲ್ ಪ್ರಕಾರ 18 ಇಯರ್ ಒಳಗಡೆ ಇರಬೇಕು. ಆದರೆ ಎಸ್ ಸಿ ಎಸ್ ಟಿ ಅವ್ರಿಗೆ ಏನ್ ಆಸ್ ಪರ್ ಗೌರ್ಮೆಂಟ್ ಇದು ಇದೆ, ಅದ್ರ ಪ್ರಕಾರ ನಿಮ್ಗೆ ಸರ್ಟಿಫಿಕೇಶನ್ ತೋರಿಸಿದ್ರೆ ಇದರಲ್ಲಿ ನಿಮ್ಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಸ್ವಲ್ಪ ವಿನಾಯಿತಿ ಇರುತ್ತೆ ಏಜ್ಗೆ. ನೆಕ್ಸ್ಟ್ ಇಲ್ಲಿ ಮಿನಿಮಮ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಬಹುದು, ಕ್ಯಾಂಡಿಡೇಟ್ ಶುಡ್ ಬಿ ಫ್ರೀ ಫ್ರಮ್ ಎವಿಡೆನ್ಸ್ ಆಫ್ ಎನಿ ಕಂಟಾಜಿಯಸ್ ಅಂಡ್ ಇನ್ಫೆಕ್ಷಿಯಸ್ ಡಿಸೀಜಸ್. ಹಿ ಶುಡ್ ನಾಟ್ ಬಿ ಸಫರಿಂಗ್ ಫ್ರಮ್ ಎನಿ ಡಿಸೀಜಸ್ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ವಿತ್ ಸರ್ಟಿಫಿಕೇಟ್ ನ ಅಲ್ಲಿ ತಗೊಂಡು ಹೋಗ್ಬೇಕಾಗುದು. ಇಫ್ ಇಟ್ ಈಸ್ ಮೈನರ್, ಇಫ್ ಇಟ್ ಈಸ್ ಮೇಜರ್ ಮೀನ್ಸ್ ದೇ ಆರ್ ನಾಟ್ ಫಿಟ್ ಫಾರ್ ದಿಸ್ ಜಾಬ್ ಅಂತ ಹೇಳಿದ್ದಾರೆ. ಓಕೆನಾ, ಸೊ ಡ್ಯೂರೇಷನ್ ನಿಮ್ಗೆ ಗೊತ್ತಾಗಿದೆ ಆಲ್ರೆಡಿ, 1 ಇಯರ್ ಡ್ಯೂರೇಷನ್ ಇದೆ. ಸೆಲೆಕ್ಷನ್ ಪ್ರೊಸೀಜರ್ ಯಾವ ತರ ಇರುತ್ತೆ ಅಂತ ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಹೌದು, ಬೋರ್ಡ್ ಆಫ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸೌದರ್ನ್ ರೀಜನ್. ಓಕೆ, ಸೌದರ್ನ್ ರೀಜನ್ ಗೆ ಏನಿರ್ಬೇಕು, ಕ್ಯಾಂಡಿಡೇಟ್ ಆನ್ಲೈನ್ ಅಪ್ಲಿಕೇಶನ್ ಡಾಟಾ ತುಂಬೇಕಾಗುತ್ತೆ. ಬೇಸ್ಡ್ ಆನ್ ಯಾವ ತರ ಅಪ್ಲೈ, ಯಾವ ತರ ಇವರು ಸೆಲೆಕ್ಷನ್ ಮಾಡ್ತಾರೆ, ಬೇಸ್ಡ್ ಆನ್ ಮಾರ್ಕ್ ಸೆಕ್ಯೂರ್ಡ್ ಇನ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಓನ್ಲಿ. ಓಕೆ, ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಇಂಟಿಮೇಟೆಡ್ ಥ್ರೂ ದ ರಿಜಿಸ್ಟರ್ಡ್ ಇಮೇಲ್ ಐಡಿ. ದೇ ವಿಲ್ ಹ್ಯಾವ್ ಅಪಿಯರ್ ಇನ್ ಅ ಪರ್ಸನ್ ಫಾರ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್. ಓಕೆ, ಬೆಂಗಳೂರಲ್ಲಿ ವೆರಿಫಿಕೇಶನ್ ಇರುತ್ತೆ. ಒನ್ಸ್ ಯು ಸೆಲೆಕ್ಟೆಡ್, ವೆರಿಫಿಕೇಶನ್ ಬೆಂಗಳೂರಲ್ಲಿ ಇರುತ್ತೆ. ಬೆಂಗಳೂರಲ್ಲಿ ಬಂದು ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನೋಡಿ, ಇಲ್ಲಿ ಫಸ್ಟ್ ಲಾಗಿನ್ ಆಗ್ಬೇಕು. ಎಲ್ಲಿ? ಈ ಇದರ ಥ್ರೂನು ನೀವು ಲಾಗಿನ್ ಆಗ್ಬಹುದು. mhrdnats.government.in ಎನ್ರೋಲ್ ಮಾಡ್ಕೊಳ್ಳಿ. ಸ್ಟೆಪ್ ಬೈ ಸ್ಟೆಪ್ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಥವಾ ಇದರಲ್ಲಿ ಆಗಿಲ್ಲ ಅಂದ್ರೆ ಬೆಸ್ಕಾಮ್ ವೆಬ್ಸೈಟ್ ಗೆ ಹೋಗಿ ನೀವು ಈಸಿಯಾಗಿ ಮಾಡ್ಕೋಬಹುದು. ಲಾಸ್ಟ್ ಡೇಟ್ ವಿ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. 15 ಗೆ ಇದು ಬಂದಿತ್ತು. ಸೊ 5-8 ಗೆ ಇದು ಲಾಸ್ಟ್ ಇರುತ್ತೆ. ವಿತಿನ್ ದಟ್ ಅಪ್ಲೈ ಮಾಡ್ಬೇಕಾಗುತ್ತೆ. ಓಕೆ, ಕ್ಯಾಂಡಿಡೇಟ್ ಗೆ ಡಿಕ್ಲರೇಷನ್ ಶಾರ್ಟ್ ಲಿಸ್ಟ್ ಯಾವಾಗ ಬರುತ್ತೆ, 10-8-2021 ಗೆ ನಿಮ್ಗೆ ಶಾರ್ಟ್ ಲಿಸ್ಟ್ ಬಂದ್ಬಿಡುತ್ತೆ. ಸೊ ವೆರಿಫಿಕೇಶನ್ ಡಾಕ್ಯುಮೆಂಟ್ ಯಾವಾಗೂ ಇಡ್ಬಹುದು ಅವರು. 16-8-2021 ಇಂದ 18-8-2021 11 AM ಇಂದ 4 PM ಗಂಟ ನಿಮ್ಗೆ ಅವರು ಕರಿಬಹುದು. ಸೊ ಸ್ವಲ್ಪ ಜನರಲ್ ಇನ್ಸ್ಟ್ರಕ್ಷನ್ ನೋಡ್ಬೇಕಾಗುತ್ತೆ. ನೋಡಿ, ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ನಾಲೆಜ್ ರೀಡಿಂಗ್ ರೈಟಿಂಗ್ ಕನ್ನಡ. ಓಕೆ, ಕನ್ನಡ ಲ್ಯಾಂಗ್ವೇಜ್ ರೀಡಿಂಗ್ ಮತ್ತೆ ರೈಟಿಂಗ್ ತುಂಬಾನೇ ಇಂಪಾರ್ಟೆಂಟ್. ಟ್ರಾವೆಲ್ ಎಕ್ಸ್ಪೆನ್ಸಸ್ ಇವರು ಕೊಡ್ತಾ ಇದ್ದಾರೆ ನಿಮ್ಗೆ. ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಎಕ್ಸ್ಪೆನ್ಸಸ್ ಆರ್ ಅಡ್ಮಿಸಿಬಲ್ ಡ್ಯೂರಿಂಗ್ ವೆರಿಫಿಕೇಶನ್. ಓಕೆ, ಸೊ ಇದರಲ್ಲಿ ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನ್ ನಿಮ್ಗೆ ಬೇಕಾಗಿರುತ್ತೆ. ಸೊ ಅದನ್ನ ನೀಟ್ ಆಗಿ ಓದ್ಕೊಂಡು ನೆಕ್ಸ್ಟ್ ನೀವು ಇದನ್ನ ಅಪ್ಲೈ ಮಾಡ್ಬೇಕಾಗಿದೆ. ಓಕೆ, ಸಪೋಸ್ ಅಪ್ಲೈ ಮಾಡುವಾಗ ಇನ್ ಕೇಸ್ ಎನಿ ನಿಮ್ಗೆ ಡೌಟ್ ಇದ್ರೆ, ಎನಿಥಿಂಗ್ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದ್ರೆ, ನೀವು ಈ ನಂಬರ್ಗೆ ಮೇಲ್ ಮಾಡಬಹುದು, ಸಾರಿ ಈ ನಂಬರ್ಗೆ ಫೋನ್ ಮಾಡಬಹುದು, ಅಥವಾ ಈ ಮೇಲ್ ಐಡಿಗೆ ನೀವು ಮೇಲ್ ಮಾಡಬಹುದು. ಸೊ ಎರಡು ಮೇಲ್ ಐಡಿ ಕೊಟ್ಟಿದ್ದಾರೆ, ಎರಡು ನಂಬರ್ ಕೊಟ್ಟಿದ್ದಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ತರ ಅಪ್ಲೈ ಮಾಡ್ಬೇಕು. ಸೊ ಒನ್ಸ್ ಏನು, ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.